ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ನಡುವೆ ಮಾತಿನ ಕಾಳಗ ಈಗ ತಾರಕಕ್ಕೇರಿದೆ. ಪ್ರತಿ ವಿಷಯಕ್ಕೂ ಕೂಡ ಎಚ್ ಡಿ ಕೆಯನ್ನು ಕೆಡಕ್ತಾ ಇರುವಂತಹ ಸಿಎಂಗೆ ಇವತ್ತು ದಳಪತಿ ಕೌಂಟರ್ ಕೊಟ್ಟಿದ್ದಾರೆ. ಸುಳ್ಳು ನಿರೀಕ್ಷೆ ಅಭಿವೃದ್ಧಿ ತೋರಿಸಿ ಅಂತಾನೆ ರೋಷಾಗ್ನಿಯನ್ನು ಕೂಡ ಇವತ್ತು ಕುಮಾರಸ್ವಾಮಿಯವರು ತೋರಿಸಿದ್ದಾರೆ. ಮುಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಲುಕಿದ್ದಾರೆ, ಆದರೂ ತಪ್ಪು ಮಾಡಿಲ್ಲ, ಇದು ರಾಜಕೀಯ ಪಿತೂರಿ ಅಂತಾರೆ. ಇನ್ನೊಂದು ಕಡೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಕುಮಾರಸ್ವಾಮಿ ಸಿಲುಕಿದ್ದು ನಿನ್ನೆ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿದ್ರು, ಆದರೂ ಇದು ಮುಗಿದೋಗಿರುವ ಕಥೆ. ಈಗ ತೆಗೆದಿದ್ದು ರಾಜಕೀಯ ಪ್ರೇರಿತ ಅಂತಾರೆ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರ ಮೇಲೆ ಹಗರಣದ ಆರೋಪಗಳು ಒಂದು ಕಡೆಯಾದರೆ, ಇಬ್ಬರ ನಡುವಿನ ವಾಕ್ಸಮರ ಇವತ್ತು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸದ್ದು ಮಾಡಿತು. ಸಿದ್ದರಾಮಯ್ಯನವರ ಒಂದೊಂದು ಹೇಳಿಕೆಗೂ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಸಿಎಂ ಎಚ್ ಡಿ ಕೆ ಮಧ್ಯೆ ರಾಜೀನಾಮೆ ವಾಕ್ಸಮರ. ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು, ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು, ಎಫ್ಐಆರ್ ಆಗಿ ಅವ್ರ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಹೊರಗಡೆ ಇವತ್ತು ಅವ್ರದ್ದೇನು ಬರ್ತಾ ಇದೆ ಅವ್ರದ್ದನ್ನು ಮುಚ್ಚಾಕೊಳ್ಳೋದಿಕ್ಕೆ, ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೆ, ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ. ಒಂದು ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ, ಅದಕ್ಕಷ್ಟೇ ಆ ಪ್ರಕರಣ ಗಂಗೇನಹಳ್ಳಿ ಪ್ರಕರಣ. ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ಸರ್ಕಾರ ಬೀಳಿಸುವ ಹುನ್ನಾರ ಅಂತ ಸಿದ್ದರಾಮಯ್ಯ, ಸುಳ್ಳು ನಿಲ್ಲಿಸ್ರಪ್ಪ ಸಾಕು ಅಂತ ಕುಮಾರಸ್ವಾಮಿ. ಅದು ರಾಜಕೀಯ, ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದೆ. ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಇವೆಲ್ಲ ಪ್ರತಿನಿತ್ಯ ಭಜನೆ ಮಾಡಕ್ ಶುರು ಮಾಡಿದಿರಿ. ನಮಗೆ ಜನ 136 ಸೀಟ್ ಕೊಟ್ಟು 5 ವರ್ಷ ಆಳ್ತ ನಡೆಸ್ಲಿಕ್ಕೆ ಹೇಳಿದ್ದಾರೆ. ಹೌದಪ್ಪ, ನಿಮ್ಮ ನಾಯಕತ್ವ ನಿಮ್ಮ ಎಫಿಷಿಯನ್ಸಿ ನೋಡೇ 136 ಸ್ಥಾನ ಕೊಟ್ಟು ನಡೆಸ್ರಪ್ಪ, ನೀವು ರಾಜ್ಯವನ್ನು ಮುಂದುವರಿಸಿ ಬಹಳ ಅಭಿವೃದ್ಧಿ ಮಾಡಿ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ನೀವು ಮಾಡ್ತಿರೋದು ಏನು ಮಾಡ್ತಾ ಇದ್ದೀರಿ? ಫಸ್ಟ್ ಟೈಮ್ ನನ್ನ ಮೇಲೆ FIR ಅಂತಿದ್ದಾರೆ ಸಿದ್ದರಾಮಯ್ಯ. ಬೇಕಾದಷ್ಟಿವೆ ಸಿದ್ದರಾಮಯ್ಯ ಅಂತಿದ್ದಾರೆ ಕುಮಾರಸ್ವಾಮಿ. ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು, ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ಹೇಳ್ತಾರೆ ಅವತ್ತಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ 7,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ, ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ, ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ ಸಮಜಾಯಿಷಿ. ಸಿದ್ದರಾಮಣ್ಣ ಅವರೇ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ, ಪಾಪ ಹೇಳ್ಕೊಂಡಿದ್ದೀರ, ಇದೇ ಮೊದಲನೇದು. ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿ ವಿಷಯದಲ್ಲೂ ಟಾಕ್ ವಾರ್. ನರೇಂದ್ರ ಮೋದಿ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕಾಗಲ್ಲ. ಇನ್ನೊಂದು ಪದ ಏನ್ ಹೇಳಿದ್ರು ಅಂತಂದ್ರೆ, ಮಾಡಿದ್ರು ರಾಜ್ಯಗಳು ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತವೆ. ಕರ್ನಾಟಕದ ಬಿಜೆಪಿಯವರು ಜೆಡಿಎಸ್ನವರು ಒಂದ್ ವೇಳೆ ಮಾಡಬಹುದು ಚುನಾವಣೆಗೋಸ್ಕರ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಮಾತಾಡಿದ್ರೆ ಗ್ಯಾರಂಟಿಗಳನ್ನ ನಾವು ಕೊಟ್ಟು ಸಹಿಸಲಾರದೆ ಬಿಜೆಪಿ ಜೆಡಿಎಸ್ನವರು ನಮ್ಮನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ, ವರ್ಗದ ನಾಯಕ, ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಹೊಟ್ಟೆ ಕಿಚ್ಚು ಹೊರ್ತೀನಿ ಡೈಲಾಗ್ನ. ನಮ್ಗೆ ಯಾಕಪ್ಪ ಹೊಟ್ಟೆ ಕಿಚ್ಚು ಬಿಡೋದು? ಏನು ಯಾರಿಗೇನು ಶಾಶ್ವತವಾದ ಅಧಿಕಾರ? ಯಾರಿಗೂ ಶಾಶ್ವತ ಇಲ್ಲ. ಶಾಶ್ವತವಾಗಿ ಉಳಿಯೋದು ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ. ಹೀಗೆ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರ ಮಧ್ಯೆ ವಾಕ್ಸಮರ ಜೋರಾಗೆ ನಡೆಯಿತು. ಇಷ್ಟೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ದಾರೆ. ಅಧಿಕಾರಿಗಳನ್ನು ಬಳಸಿ 100+ ಕೋಟಿ ಲೂಟಿ ಮಾಡುತ್ತಿರುವುದಕ್ಕೆ ದಾಖಲೆ ಇದೆ, ಕೇಂದ್ರ ಗೃಹ ಇಲಾಖೆಗೆ ದೂರು ಕೊಡ್ತೀನಿ, ಭ್ರಷ್ಟ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ನೋಟಿಸ್ ನೀಡುವ ಹುನ್ನಾರ ಆಗ್ತಿದೆ ಅಂತ ಆರೋಪಿಸಿದ್ರು. ಮನುಷ್ಯತ್ವ ಇಲ್ಲದ ಸರ್ಕಾರ ಅಂತಾನೂ ಹೀಗಳದ್ರು. ಇದಕ್ಕೆ ಸಿದ್ದರಾಮಯ್ಯ ಹೇಳಿದ್ದು, ನಾನು ಉತ್ತರ ಕೊಡಲ್ಲ ಅಂತ. ನಾನು ಈ ಎಲ್ಲ ಡಾಕ್ಯುಮೆಂಟ್ಗಳೇನಿದೆ ದೆಹಲಿಯಲ್ಲೂ ಹೋಮ್ ಸೆಕ್ರೆಟರಿ ಕೊಡಬೇಕು ಅಂತ ಇದ್ದೇನೆ. ಇದೆಲ್ಲವನ್ನ ಮಾಹಿತಿಗಳನ್ನ ಏನೇನು ಮಾಡಿದ್ದಾರೆ ಅಧಿಕಾರಿ ಮುಖಾಂತರ ನೀವು ರಾಜ್ಯಪಾಲರಿಗೆ ನೋಟಿಸ್ ಕೊಡಿಸ್ತೀರಾ? ಅವ್ರ ಕಚೇರಿಗೆ ನೀವು ಸಂವಿಧಾನ ರಚನೆ ಮಾಡಾರ? ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ಸರ್ಕಾರ ಮನುಷ್ಯತ್ವ ಇಲ್ಲ, ಇವರಿಗೆ ಮನುಷ್ಯತ್ವ ಇಲ್ಲ, ಭಯಭಕ್ತಿ ಇಲ್ಲ ಈ ಸರ್ಕಾರಕ್ಕೆ.
ಇದನ್ನು ಸರ್ಕಾರ ಅಂತ ಕರೀತೀರಾ? ನಾನು ಇಂಥ ಸರ್ಕಾರನ ಇದು ಇತಿಹಾಸದಲ್ಲಿ ಬಂದಿಲ್ಲ. ಕರ್ನಾಟಕ ಈ ಮಟ್ಟಕ್ಕಾಗುತ್ತೆ ಅಂತ ಹೇಳಿ ನಮ್ಮ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ ನಾನು ಇಂಥ ಆಡಳಿತ ಬರುತ್ತೆ ರಾಜ್ಯದಲ್ಲಿ ಅಂತೇಳಿ. ಮುಂದಕ್ಕೆ ಏನು ಜನಕ್ಕೆ ಉತ್ತರ ಕೊಡ್ತೀರಿ? ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿ ಎಲ್ಲಿದೆ? ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಹೊಸ ಹೊಸ ಆರೋಪ ಮಾಡುತ್ತಿದ್ದಾರೆ. ಐವರು ಮಂತ್ರಿಗಳ ಕುರ್ಚಿ ಅಲುಗಾಡುತ್ತೆ ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ. ಯಾರು ಆ 5 ಜನ ಮಂತ್ರಿಗಳು ಅನ್ನೋದೇ ಈಗಿರುವ ನಿಗೂಢ ರಹಸ್ಯ. ಮೈಸೂರಿನಿಂದ ಆನಂದ್ ಹಾಗೂ ಸುನಿಲ್ ಜೊತೆ ಕೃಷ್ಣ ಜೀವಿ, ನ್ಯೂಸ್ 18, ಬೆಂಗಳೂರು.